Namaste dear learners. I welcome you all to our series of video lessons. Today we will discuss Vachana 820 which was written by Basavanna and which is translated by uh, R.K. Ramanujan. And I am Basavaraj Bilgi, Assistant Professor of English, GFGC, Arigati. And Vachana 820 is prescribed for B.Sc. and B.Com., First semester, Rani Channama University, Belagavi. Uh, first, we will see about uh, Basavanna, the author of the Vachana. He was colloquially known as Basavanna. He was a 12th century Indian statesman, philosopher, poet, social reformer, and Lingayata saint in the Saiva focused Bhakti movement. Uh, Basavanna started Bhakti movement and a Hindu Saiveti social reformer during the reign of Kalyani Chalukya. Uh, he lived at the time of Kalyani Chalukyas and uh, he was a social reformer, writer, poet, philosopher and a statesman. Basava was active during the rule of both dynasties but reached peak of his influence during the rule of king.

ಬಸವಣ್ಣ ರಿಜೆಕ್ಟೆಡ್ ಜೆಂಡರ್ ಆರ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಸೂಪರ್ಸಿಷನ್ಸ್ ಆ್ಯಂಡ್ ರಿಚುವಲ್ಸ್ ಬಟ್ ಇಂಟ್ರಡ್ಯೂಸ್ಡ್ ಇಷ್ಟಲಿಂಗ ವಿತ್ ಎನ್ ಇಮೇಜ್ ಆಫ್ ದ ಶಿವಲಿಂಗ ಟು ಎವ್ರಿ ಪರ್ಸನ್ ರಿಗಾರ್ಡ್ಲೆಸ್ ಆಫ್ ಹೀಸ್ ಆರ್ ಹರ್ ಬರ್ತ್ ಟು ಬಿ ಕಾನ್ಸ್ಟಂಟ್ ರಿಮೈಂಡರ್ ಆಫ್ ಒನ್ಸ್ ಭಕ್ತಿ ಟು ಶಿವ ಬಸವಣ್ಣನವರು ಜಾತಿ ಜಾತಿ ಜಾತಿಗಳ ಮಧ್ಯೆ ಇರುವಂತಹ ಭೇದ ಭಾವವನ್ನು ಜಂಡರ್ ಅಂದರೆ ಹೆಣ್ಣು ಹೆಣ್ಣು ಗಂಡೆಂಬ ಭಾವವನ್ನು ಹೋಗಲಾಡಿಸುವುದರಲ್ಲಿ ಭಾಳಷ್ಟು ಹೋರಾಟಗಳನ್ನು ಮಾಡಿದರು ಅದೇ ರೀತಿ ಮೂಢನಂಬಿಕೆಗಳು ಆನಂತರ ಹಳೆಯ ಪದ್ಧತಿಗಳನ್ನು ಕೂಡ ತಿರಸ್ಕರಿಸುವಂತಹ ಕೆಲಸವನ್ನು ಅವರು ಮಾಡ್ತಾರೆ ಹಾಗೆ ಹಾಗೂ ಅವರು ಇಷ್ಟಲಿಂಗ ಅನ್ನುವಂತಹ ಒಂದು ಪದ್ಧತಿಯನ್ನು ಕೂಡ ಹುಟ್ಟುಹಾಕಿದರು ಇಷ್ಟಲಿಂಗ ಅಂದರೆ ಕೊರಳಿನಲ್ಲಿ ನಾವು ಗುಂಡುಗಾಡಿಗೆ ಅಂತ ಏನು ಕರಿತೀವಿ ಅದರಲ್ಲಿ ಒಂದು ಲಿಂಗವನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡುವಂಥ ಕೆಲಸವನ್ನು ಅವರು ಪ್ರಾರಂಭ ಮಾಡ್ತಾರೆ ಆ್ಯಸ್ ದ ಚೀಫ್ ಮಿನಿಸ್ಟರ್ ಆಫ್ ಹಿಸ್ ಕಿಂಗ್ಡಮ್ ಹೀ ಇಂಟ್ರಡ್ಯೂಸ್ಡ್ ನ್ಯೂ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ ಸಚ್ ಆ್ಯಸ್ ದ ಅನುಭವ ಮಂಟಪ ಇಟ್ ವಾಸ್ ಬಸವಣ್ಣ ಹೂ ಎಸ್ಟ್ಯಾಬ್ಲಿಷ್ಡ್ ಅನುಭವ ಮಂಟಪ ವಿಚ್ ಈಸ್ ಅ ಸ್ಪಿರಿಚುವಲ್ ಹಾಲ್ ಆಫ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಇನ್

ಮೇಲ್ಜಾತಿ ಕೆಳಜಾತಿ ಅನ್ನುವಂತಹ ಭೇದ ಭಾವಗಳಿರದೆ ಎಲ್ಲರಿಗೂ ಕೂಡ ಸಮಾನವಾದಂತಹ ಅವಕಾಶಗಳನ್ನು ಬಸವಣ್ಣನವರು ಅನುಭವ ಮಂಟಪದಲ್ಲಿ ಒದಗಿಸಿದ್ರು ನೌ ವಿ ವಿಲ್ ಸಿ ಅಬೌಟ್ ಎ ಕೆ ರಾಮಾನುಜನ್ ದ ಟ್ರಾನ್ಸ್ಲೇಟರ್ ಆಫ್ ದ ವಚನ ಅತ್ತಿಪಟ್ಟೆ ಕೃಷ್ಣಸ್ವಾಮಿ ರಾಮಾನುಜನ್ ವಾಸ್ ಅನ್ ಇಂಡಿಯನ್ ಆಥರ್ ಆ್ಯಂಡ್ ಸ್ಕಾಲರ್ ಆಫ್ ಇಂಡಿಯನ್ ಕಂಪೋಸಿಂಗ್ ಹೂ ರೋಟ್ ಇನ್ ಬೋತ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ರಾಮಾನುಜನ್ ಅವರು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿಯೂ ಕೂಡ ಬರಹಗಳನ್ನು ಮಾಡಿದ್ದಾರೆ ಹಿ ವಾಸ್ ಬ್ರಾಟ್ ಇನ್ ಟು ದ ವರ್ಲ್ಡ್ ಆನ್ ಸಿಕ್ಸ್ಟೀನ್ ವಾಕ್ ನೈನ್ಟೀನ್ ಟ್ವೆಂಟಿ ನೈನ್ ಮೈಸೂರು ಅವರು ಮೈಸೂರಿನಲ್ಲಿ ಜನ್ಮವನ್ನು ತಾಳ್ತಾರೆ ರಾಮಾನುಜನ್ ವಾಸ್ ಟಾಟ್ ಎಟ್ ಮರಿಪಲ್ ಮರಿಮಲ್ಲಪ್ಪ ಸೆಕೆಂಡರಿ ಸ್ಕೂಲ್ ಮೈಸೂರು ಆ್ಯಂಡ್ ಎಟ್ ದ ಮಹಾರಾಜ ಸ್ಕೂಲ್ ಆಫ್ ಮೈಸೂರು ಇನ್ ಸ್ಕೂಲ್ ರಾಮಾನುಜನ್ ಕಂಟೆಂಪ್ಲೇಟೆಡ್ ಸೈನ್ಸ್ ಇನ್ ಈಸ್ ಫಸ್ಟ್ ಇಯರ್ ಯಟ್ ಹಿಸ್ ಫಾದರ್ ಪರ್ಸ್ವೇಡೆಡ್ ಹಿಮ್ ಟು ಚೇಂಜ್ ಹಿಸ್ ಮೇಜರ್ ಫ್ರಮ್ ಸೈನ್ಸ್ ಟು ಇಂಗ್ಲೀಷ್ ಮೊದಲಿಗೆ ವಿಜ್ಞಾನವನ್ನು ಅಧ್ಯಯನ ಮಾಡ್ತಿದ್ದಂತಹ ರಾಮಾನುಜನ್ ಅವರು ತಮ್ಮ ತಂದೆಯ ಮಾರ್ಗದರ್ಶನದ ಮುಖಾಂತರ ಇಂಗ್ಲೀಷ್ ವಿಷಯವನ್ನು ಅಧ್ಯಯನ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ ವಿ ಆಲ್ ನೋ ಬಸವಣ್ಣ ವಾಸ್ ಆ್ಯನ್ ಇಂಡಿಯನ್ ಟ್ವೆಲ್ ಸೆಂಚುರಿ ಲೆಜಿಸ್ಲೇಟರ್ ರ್ಯಾಷ್ನಲಿಸ್ಟ್ ರೈಟರ್ ಲಿಂಗಾಯತ ಹೋಲಿ ಪರ್ಸನ್ ಆ್ಯಂಡ್ ಬಸವಣ್ಣ

ಬಸವಣ್ಣಸ್ ಇನ್ಸೈಟ್ ಪುಲ್ ವರ್ಕ್ಸ್ ಪ್ಯೂಸ್ ದ ವಚನ ಸಾಹಿತ್ಯ ಇನ್ ದ ಇನ್ ಇನ್ ದ ಕನ್ನಡ ಲ್ಯಾಂಗ್ವೇಜ್ ಹೀ ಈಸ್ ಅದರ್ವೈಸ್ ಕಾಲ್ಡ್ ಭಕ್ತಿ ಭಂಡಾರಿ ಬಸವಣ್ಣ ಆರ್ ಬಸವೇಶ್ವರ ಬಸವೇಶ್ವರರನ್ನು ನಾವು ಭಕ್ತಿ ಭಂಡಾರಿ ಅಂತ ಕರಿತೀವಿ ಬಸವಣ್ಣ ಅಂತ ಕರಿತೀವಿ ಬಸವೇಶ್ವರರು ಅಂತ ಕರಿತೀವಿ ಬಸವಣ್ಣ ರೈಟ್ಸ್ ವಚನಾಸ್ ವಿಚ್ ಆರ್ ಫುಲ್ ಆಫ್ ಸೋಶಿಯಲ್ ಅವೇರ್ನೆಸ್ ವಿಚ್ ಆರ್ ಫುಲ್ ಆಫ್ ಅ ಕೈಂಡ್ ಆಫ್ ರಿಜೆಕ್ಷನ್ ಆಫ್ ದ ಸ್ಟ್ಯಾಚ್ಯೂ ವರ್ಷ ಸ್ಟ್ಯಾಚ್ಯೂ ಪ್ರೇಯರ್ ನಾವು ದೇವರು ಗುಡಿಯಲ್ಲಿಲ್ಲ ದೇವರು ಕಲ್ಲಿನಲ್ಲಿ ಇಲ್ಲ ಅನ್ನುವಂತಹ ವಿಚಾರಗಳನ್ನು ಬಸವಣ್ಣನವರು ಬಹಳ ಸೀದಾ ಸಾದಾ ಆಗಿ ತಮ್ಮ ಕನ್ನಡ ಭಾಷೆಯಲ್ಲಿ ಹೇಳ್ತಾ ಹೋದರು

ಸಂಸ್ಕೃತ ಭಾಷೆಯನ್ನು ಬಸವಣ್ಣನವರು ತಿರಸ್ಕರಿಸ್ತಾರೆ ಆ್ಯಂಡ್ ಹೀ ಟಾಕ್ಸ್ ಅಬೌಟ್ ದ ಟೆಂಪಲ್ ದ ಬಾಡಿ ದ ಪವರ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಇನ್ ಹೀಸ್ ವಚನಾಸ್ ಆಸ್ ದ ಕ್ರಾಫ್ಟ್ಸ್ ಮೆನ್ ಬಸವಣ್ಣ ವಾಸ್ ಪುವರ್ ಬಸವಣ್ಣ ಹಿ ವಾಸ್ ಲಿಟ್ರಲಿ ಹಿ ವಾಸ್ ಪುಯರ್ ಅವರು ಒಬ್ಬ ಬಡ ವ್ಯಕ್ತಿಯಾಗಿದ್ದುಕೊಂಡು ಹೀ ಆಪರ್ಡ್ ಹೀಸ್ ಬಾಡಿ ಟು ಗಾಡ್ ಶಿವ ಬಸವಣ್ಣನವರು ಹೇಳುವ ಪ್ರಕಾರ ಒಬ್ಬ ವ್ಯಕ್ತಿ ಬಡವನಾಗಿದ್ದರೂ ಕೂಡ ಪರವಾಗಿಲ್ಲ ತನ್ನ ದೇಹವನ್ನೇ ದೇವರಿಗೆ ಅರ್ಪಿಸುವಂತಹ ಕಾರ್ಯವನ್ನು ಮಾಡಬೇಕು ಅಂತ ಹೀ ಸೇಸ್ ಹೀ ಆಪರ್ಡ್ ಹೀಸ್ ಬಾಡಿ ವಿದೌಟ್ ಇನ್ಸ್ಟಿಂಕ್ಟ್ ಎನಿಥಿಂಗ್ ಫಾರ್ ಗಾಡ್ ದೇವರನ್ನು ನಾವು ಬೇಡಿಕೊಳ್ಳುವಾಗ ಯಾವುದೇ ಬೇಡಿಕೆಗಳಿಲ್ಲದೆ ಅನ್ಕಂಡೀಷನಲ್ ಆಗಿ ದೇವರಲ್ಲಿ ಬೇಡಿಕೊಳ್ಳಬೇಕು ಅನ್ನುವಂಥ ವಿಚಾರಗಳನ್ನು ಬಸವಣ್ಣನವರು ಹೇಳ್ತಾರೆ He fell kind of cash to develop a sanctuary for God. In this manner, he committed his body as a hallowed place to God. Basavanna says, My body itself is a temple for uh, where the God resides. And he says, The human body. ಈಸ್ ಇನ್ ಕಾಂಟ್ರಾಸ್ಟ್ ವಿತ್ ದ ಸ್ಯಾಂಕ್ಚುರಿ ಆಸ್ ಪೀಪಲ್ ಸೇ ದಟ್ ಗಾಡ್ ಲೀವ್ಸ್ ಇನ್ ದ ಬಾಡಿ ಆಫ್ ಈಚ್ ಇಂಡಿವಿಜುವಲ್ ಸೊ ದ ಹ್ಯೂಮನ್ ಬಾಡಿ ಈಸ್ ದ ಹೋಮ್ ಆಫ್ ಗಾಡ್ ಈ ವಚನದಲ್ಲಿ ಬಸವಣ್ಣನವರು ಹೇಳುವ ಪ್ರಕಾರ ದೇವರು ಪ್ರತಿಯೊಬ್ಬ ವ್ಯಕ್ತಿಯ ದೇಹದಲ್ಲಿ ನೆಲೆಸ್ತಾನೆ ದೇವರು ದೇವಸ್ಥಾನದಲ್ಲಿಲ್ಲ ದೇವರು ಕಲ್ಲಿನ ಮೂರ್ತಿಯಲ್ಲಿಲ್ಲ ದೇವರು ವ್ಯಕ್ತಿಯ ದೇಹದಲ್ಲಿ ದೇವರು ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಇರ್ತಾನೆ ಅನ್ನುವಂತಹ ವಿಚಾರಗಳನ್ನು ಬಸವಣ್ಣನವರು ಹೇಳ್ತಾರೆ ದ ಹ್ಯೂಮನ್ ಬಾಡಿ ಎಕಾರ್ಡಿಂಗ್ ಟು ಬಿಲೀಫ್ ಆ್ಯಂಡ್ ನಾಲೇಜ್ ಈಸ್ ಸೇಫ್ ಹೆವನ್ ಬಟ್ ಪೀಪಲ್ ಸೇ ದಟ್ ಗಾಡ್ ಎಕ್ಸಿಸ್ಟ್ಸ್ ಇನ್ ಎವ್ರಿ ಹ್ಯೂಮನ್ ಸೊ ಎವ್ರಿ ಹ್ಯೂಮನ್ ಹ್ಯಾಸ್ ಅ ಹೆವನ್ಲಿ ಬೀಯಿಂಗ್ ಇನ್ ಸೈಡ್ ದಮ್ ವೈಜ್ಞಾನಿಕವಾಗಿ ಮನುಷ್ಯನ ದೇಹವನ್ನು ನಾವು ನೋಡಿದಾಗ ಒಂದು ಮನುಷ್ಯನ ದೇಹವೂ ಕೂಡ ಒಂದು ದೇವಸ್ಥಾನದ ಥರ ಕಾಣ್ತದೆ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ದೇಹವೂ ಕೂಡ ಒಂದು ದೇವಸ್ಥಾನ ಅನ್ನುವಂತಹ ವಿಚಾರಗಳನ್ನು ಬಸವಣ್ಣನವರು ಹೇಳ್ತಾರೆ ದ ದ ವಚನ ರೈಟರ್ ಬಸವಣ್ಣ ವಾಂಟ್ಸ್ ಟು ಸೆಟಿಸ್ಫೈ ಗಾಡ್ ಬೈ ಬಿಲ್ಡಿಂಗ್ ಅ ಶ್ಯಾಂಕ್ಚುರಿ ಫಾರ್ ಹಿಮ್ ಎಟ್ ಈಸ್ ಅ ಹೆಲ್ಪ್ಲೆಸ್ ಮ್ಯಾನ್ ಆ್ಯಂಡ್ ಹೆನ್ಸ್ ಪೋರ್ತ್ ಕಾಂಟ್ ಡೂ ಆಸ್ ಸಚ್ ವೆನ್ ವಿ ರೀಡ್ ದ ವಚನ ವಿ ಅಂಡರ್ಸ್ಟ್ಯಾಂಡ್ ದ್ಯಾಟ್ ದ ವಚನಕಾರ ಅವರ ಬಸವಣ್ಣ ವಾಂಟ್ಸ್ ಟು ಬಿಲ್ಡ್ ಅ ಟೆಂಪಲ್ ಟು ದ ಗಾಡ್ ಬಟ್ ಹೀ ವಾಸ್ ಅ ಹೆಲ್ಪ್ಲೆಸ್ ಪರ್ಸನ್ ಬಿಕಾಸ್ ಹೀ ವಾಸ್ ಪುವರ್ ಆ್ಯಂಡ್ ಹೀ ವಾಸ್ ನಾಟ್ ಏಬಲ್ ಟು ಬಿಲ್ಡ್ ಅ ಟೆಂಪಲ್ ಟು ದ ಗಾಡ್ ಆ್ಯಂಡ್ ದೆನ್ ಕಮ್ಸ್ ಅ ಕ್ವೆಶನ್ ಟು ಹೀಸ್ ಮೈಂಡ್ ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ತದೆ ನಾನು ಬಡವನಾಗಿದ್ದುಕೊಂಡು ದೇವರನ್ನು ಯಾವ ರೀತಿ ಒಲಿಸ್ಕೊಳ್ಬಹುದು ಅನ್ನುವಂತಹ ವಿಚಾರಗಳು ಕೂಡ ಅವರಲ್ಲಿ ಬರ್ತಾವೆ ಆವಾಗ ಹೀ ಥಿಂಕ್ಸ್ ದಟ್ ಐ ಕ್ಯಾನ್ ಪ್ಲೀಸ್ ದ ಗಾಡ್ ಐ ಕ್ಯಾನ್ ಸಟಿಸ್ಫೈ ಗಾಡ್ ಬೈ ಆಫರಿಂಗ್ ಮೈ ಓನ್ ಬಾಡಿ ಟು ದ ಗಾಡ್ ಇಫ್ ವಾಟ್ ಇಫ್ ಐ ಆಮ್ ನಾಟ್ ಏಬಲ್ ಟು ಬಿಲ್ಡ್ ಎ ಟೆಂಪಲ್ ಐ ಐ ಆಮ್ ಡೆಡಿಕೇಟಿಂಗ್ ಐ ಆಮ್ ಸ್ಯಾಕ್ರಿಫೈಸಿಂಗ್ ಮೈ ಬಾಡಿ ಟು ಗಾಡ್ ದೇವರಿಗೆ ನಾನು ದೇವಸ್ಥಾನವನ್ನು ಕಟ್ಟದೆ ಹೋದರೂ ಪರವಾಗಿಲ್ಲ ನನ್ನ ದೇಹವನ್ನೇ ದೇವರಿಗೆ ದೇವಸ್ಥಾನವನ್ನಾಗಿ ಅರ್ಪಿಸ್ತೇನೆ ಅನ್ನುವಂಥ ವಿಚಾರಗಳನ್ನು ಬಸವಣ್ಣನವರು ಹೇಳ್ತಾರೆ ದ ರೈಟರ್ ಚೂಸ್ ಟು ರಿಗಾರ್ಡ್ ಹಿಸ್ ಓನ್ ಬಾಡಿ ಎಸ್ ಅ ಸ್ಯಾಂಕ್ಚುರಿ ಮನು ಈ ವಚನವನ್ನು ಬರೆದಿರುವಂಥ ಬಸವಣ್ಣನವರು ತಮ್ಮ ದೇಹವನ್ನೇ ದೇವಸ್ಥಾನ ಅಂತ ತಿಳಿದುಕೊಳ್ತಾರೆ ಆ್ಯಂಡ್ ಹೀ ಥಿಂಕ್ಸ್ ದಟ್ ಹಿಸ್ ಲೆಗ್ಸ್ ಆರ್ ಕಾಲಮ್ಸ್ ಆಫ್ ದ ಟೆಂಪಲ್ ನಮ್ಮ ಒಬ್ಬ ವ್ಯಕ್ತಿ ತನ್ನ ತನ್ನ ದೇಹದ ಕಾಲುಗಳೇ ಆ ದೇವಸ್ಥಾನದ ಪಿಲ್ಲರ್ಗಳು ಅಂತ ಹೇಳ್ತಾನೆ ಬಾಡಿ ಫಾರ್ ದ ಪ್ಲೇಸ್ ಆಫ್ ವರ್ಶಿಪ್ ನಮ್ಮ ದೇಹವೇ ಒಂದು ದೇಗುಲ ಆ್ಯಂಡ್ ದ ಹೆಡ್ ಫಾರ್ ಅ ಡೋಮ್ ಆಫ್ ಗೋಲ್ಡ್ ನಮ್ಮ ತಲೆ ಏನಿದೆ ಅಲ್ಲ ಆ ತಲೆಯನ್ನು ದೇವರ ಶಿರಸ್ತ್ರಾಣ ದೇವಸ್ಥಾನದ ಕಳಸ ಅಂತ ನಾವು ತಿಳಿದುಕೊಳ್ಬೇಕು ಅಂತ ಬಸವಣ್ಣ ಸೇಸ್ ಹೀ ಸಪೋರ್ಟ್ಸ್ ಹಿಮ್ಸೆಲ್ ಬೈ ಸೇಯಿಂಗ್ ದಟ್ ಥಿಂಗ್ ಸ್ಟ್ಯಾಂಡಿಂಗ್ ವಿಲ್ ಫಾಲ್ ಕೊನೆಯದಾಗಿ ಬಸವಣ್ಣನವರು ಹೇಳ್ತಾರೆ ಏನು ಅಂತಂದ್ರೆ ಥಿಂಗ್ಸ್ ಸ್ಟ್ಯಾಂಡಿಂಗ್ ಶಲ್ ಫಾಲ್ ಅಂದರೆ ಜಂಗಮ ಸ್ಥಾವರ ಉಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ತಾರೆ ಸ್ಥಾವರ ಅಂತಂದರೆ ಮನುಷ್ಯ ಕಟ್ಟಿದಂತಹ ಒಂದು ದೇವಸ್ಥಾನ ಮನುಷ್ಯ ಕಟ್ಟಿದಂತಹ ಒಂದು ಕಟ್ಟಡ ಅದು ಯಾವಾಗಲೂ ಯಾವಾಗಲಾದರೂ ಕೂಡ ಬೀಳಬಹುದು ಬಟ್ ಹೀ ಸೇಸ್ ಜಂಗಮ ಕಳಿವಿಲ್ಲ ಅಂದರೆ ಮೂವಿಂಗ್ ಶಾಲ್ ಎವರ್ ಶಾಲ್ ಸ್ಟೇ ಅಂದರೆ ಯಾವ ಯಾವ ಒಂದು ವಸ್ತುವಿಗೆ ಯಾವ ವ್ಯಕ್ತಿಗೆ ಚಲನೆ ಇದೆ ಅಂತಹ ವಸ್ತು ಅಂತಹ ವ್ಯಕ್ತಿ ಯಾವತ್ತಿಗೂ ಕೂಡ ಸಾಯುವುದಿಲ್ಲ ಅನ್ನುವಂತಹ ವಿಚಾರಗಳನ್ನು ಹೇಳ್ತಾರೆ ಥಿಂಗ್ ಸ್ಟ್ಯಾಂಡಿಂಗ್ ವಿಲ್ ಫಾಲ್ ಇಂಪ್ಲಾಯಿಂಗ್ ದಟ್ ಸ್ಟ್ರಕ್ಚರ್ಸ್ ವಿಲ್ ಬಿ ಎನಿಹಿಲೇಟೆಡ್ ಬೈ ವಿಂಡ್ ಡೌನ್ ಪೋರ್ ಆ್ಯಂಡ್ ಡೇ ಲೈಟ್ ಮನುಷ್ಯ ಕಟ್ಟಿದಂತಹ ದೇವಸ್ಥಾನಗಳು ಬಿಸಿಲು ಗಾಳೆ ಮಳೆಯಲ್ಲಿ ಬಿದ್ದು ಹೋಗಬಹುದು ಬಟ್ ದ ಬಾಡಿ ಹ್ಯೂಮನ್ ಬಾಡಿ ವಿಲ್ ನಾಟ್ ಡಾಯ್

ದೇವರು ಯಾವಾಗಲೂ ನಮ್ಮ ಜೊತೆಗೆ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಿನಲ್ಲೇ ಇರ್ತಾನೆ ಹಾಗಾಗಿ ನಾನು ದೇವರಿಗೆ ಐ ವಿಲ್ ನಾಟ್ ಬಿ ಏಬಲ್ ಟು ಬಿಲ್ಡ್ ಅ ಟೆಂಪಲ್ ಬಟ್ ಐ ಆಫರ್ ಮೈ ಬಾಡಿ ಇಟ್ಸ್ ಸೆಲ್ಫ್ ಆಸ್ ಅ ಟೆಂಪಲ್ ಟು ದ ಗಾಡ್ ಆ್ಯಂಡ್ ಹಿ ವಿಲ್ ಸ್ಟೇ ದೇರ್ ಫಾರ್ ಅ ಲಾಂಗ್ ಟೈಮ್ ಟಿಲ್ ದಿಸ್ ಬಾಡಿ ಈಸ್ ಎನ್ಹಿಲೇಟೆಡ್ ದಿಸ್ ಬಾಡಿ ಈಸ್ ಡೆಡ್ ಆ್ಯಂಡ್ ರಾಟನ್ ಆ್ಯಂಡ್ ನಾವು ಈ ಒಂದು ಕವಿತೆಯ ಥೀಮನ್ನು ನೋಡಬೇಕಾದ್ರೆ

ಆಫರ್ ಮಾಡುವುದರ ಮುಖಾಂತರ ದೇವರನ್ನು ಒಲಿಸ್ಕೊಳ್ಬೋದು ಅಂತ ಬಸವಣ್ಣನವರು ಹೇಳ್ತಾರೆ ನಾಟ್ ವಿತ್ ಸ್ಟ್ಯಾಂಡಿಂಗ್ ವಿತ್ ಹೀಸ್ ಕಮಿಟ್ಮೆಂಟ್ ದಟ್ ಈಸ್ ವಿತ್ ಅನ್ಅಡಲ್ಟ್ರೇಟೆಡ್ ಕಂಪ್ ಕಾಂಟೆಂಪ್ಲೇಷನ್ಸ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಡೀಡ್ಸ್ ಹೀ ಕ್ಯಾನ್ ಟ್ರಾನ್ಸ್ಫಾರ್ಮ್ ಹೀಸ್ ಬಾಡಿ ಇನ್ ಟು ಅ ಸ್ಯಾಂಕ್ಚುರಿ ಒಬ್ಬ ವ್ಯಕ್ತಿ ಅ ಮ್ಯಾನ್ ಅ ಕಾಮನ್ ಮ್ಯಾನ್ ಅ ಪುಯರ್ ಮ್ಯಾನ್ ವಿತ್ ಹೀಸ್ ಕಮಿಟ್ಮೆಂಟ್ ಟು ದ ಗಾಡ್ ಕ್ಯಾನ್ ಎಟ್ ಟ್ರಾನ್ಸ್ಫಾರ್ಮ್ ಹೀಸ್ ಓನ್ ಬಾಡಿ ಇಂಟು ಅ ಟೆಂಪಲ್ ಒಬ್ಬ ಸಾಮಾನ್ಯ ಬಡ ವ್ಯಕ್ತಿ ದೇವರಿಗೆ ತನ್ನ ಭಕ್ತಿ ಭಾವದ ಮೂಲಕ ತನ್ನ ದೇಹವನ್ನೇ ದೇವರಿಗೆ ಕೊಡುಗೆಯನ್ನಾಗಿ ನೀಡಬಹುದು ಹಾಗೂ ತನ್ನ ದೇಹವನ್ನೇ ಒಂದು ದೇವಸ್ಥಾನವನ್ನಾಗಿ ಪರಿವರ್ತಿಸಬಹುದು ಅಂತ ಕವಿಗಳು ಹೇಳ್ತಾರೆ ದ ಪೋಯೆಟ್ ವಾಂಟ್ಸ್ ಟು ಸ್ಯಾಟಿಸ್ಫೈ ಗಾಡ್ ಬೈ ಬಿಲ್ಡಿಂಗ್ ಸ್ಯಾಂಕ್ಚುರೀಸ್ ಫಾರ್ ಹಿಮ್ ಹೀ ವಾಂಟ್ಸ್ ಟು ಡೂ ದಿಸ್ ಲೈಕ್ ರಿಚ್ ಇಂಡಿವಿಜುವಲ್ಸ್ ಹವೆವರ್ ಹಿ ಡಸಂಟ್ ಹ್ಯಾವ್ ದ ಎಸೆಟ್ಸ್ ಟು ಡೂ ಆ್ಯಸ್ ಸಚ್ ಒಬ್ಬ ವ್ಯಕ್ತಿ ಪ್ರತಿಯೊಬ್ಬ ವ್ಯಕ್ತಿ ದೇವರನ್ನು ಒಲಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಿರ್ತಾನೆ ಶ್ರೀಮಂತ ವ್ಯಕ್ತಿ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟಬೋದು ದೊಡ್ಡ ದೊಡ್ಡ ದೇವರ ಮೂರ್ತಿಗಳನ್ನು ಮಾಡಿಸಿರ್ಬೋದು ಅದರ ಬಡ ವ್ಯಕ್ತಿ ತನ್ನನ್ನೇ ತಾನು ಅರ್ಪಿಸಿಕೊಂಡು ದೇವರನ್ನು ಒಲಿಸ್ಕೊಳ್ತಾನೆ ಅಂತ ಹೇಳ್ತಾರೆ ದಸ್ ದ ಪೋಯೆಟ್ ಆರ್ ಬಸವನ್ನ ಡಿವೋಟ್ಸ್ ಹಿಮ್ಸೆಲ್ಫ್

ದೇವಸ್ಥಾನಗಳಿಗೆ ಹೋಗುವಂತಹ ಅವಶ್ಯಕತೆ ಇಲ್ಲ ನಿನ್ನ ದೇಹವೇ ಒಂದು ದೇಗುಲ ಅಂತ ಬಸವಣ್ಣನವರು ಹೇಳ್ತಾರೆ ಆ್ಯಂಡ್ ಕೊನೆಯದಾಗಿ ಬಸವಣ್ಣನವರು ಹೇಳ್ತಾರೆ ಏನು ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ ಥಿಂಗ್ಸ್ ಸ್ಟ್ಯಾಂಡಿಂಗ್ ವಿಲ್ ಫಾಲ್ ಬಟ್ ಮೂವಿಂಗ್ ಶಲ್ ನಾಟ್ ಫಾಲ್ ಅಂತ ಹೇಳ್ತಾರೆ ಆ್ಯಂಡ್ ಏನು ನಾವು ನೋಡಿದ್ದೇವೆ ಮಾನವನ ಇತಿಹಾಸದಲ್ಲಿ ಸಾವಿರಾರು ದೇವಸ್ಥಾನಗಳು ಸಾವಿರಾರು ದೇವರ ಮೂರ್ತಿಗಳು ನಾಶ ಆಗಿರುವುದನ್ನು ನಾವು ನೋಡ್ತೇವೆ ಆದರೆ ಮನುಷ್ಯನೇ ತನ್ನ ಹೃದಯ ತನ್ನ ಮನಸ್ಸು ಒಂದು ದೇವಸ್ಥಾನ ದೇವರು ಅಂತ ಅಂದ್ಕೊಂಡ್ರೆ ಅದಕ್ಕೆ ಯಾವಾಗಲೂ ಸಾವಿಲ್ಲ ಇಲ್ಲ ಅನ್ನುವಂತಹ ವಿಚಾರಗಳನ್ನು ಹೇಳ್ತಾ ಬಸವಣ್ಣನವರು ವಚನವನ್ನು ಪೂರ್ಣಗೊಳಿಸ್ತಾರೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್